ಹೇಗೆಂದ್ರೆ ನಮ್ಮೆಲ್ಲರ ಒಂದು 90ರ ಮತ್ತು 80ರ ಆಸುಪಾಸಿನಲ್ಲಿ ನಮಗೆ ಹಲವಾರು ನೆನಪುಗಳನ್ನು ಕೊಟ್ಟಂತ ಒಂದು ಪೆಟ್ಟಿಗೆ. ನಾನು ಯೋಚನೆ ಮಾಡ್ತಿದ್ದೆ ಅಂದ್ರೆ ಆ ದೂರದರ್ಶನದಲ್ಲಿ ನಾವು ಮುಂಚೆ ಸಿನಿಮಾಗಳನ್ನು ನೋಡ್ತಾ ಇದ್ವಿ, ಈಗ ಈ ಒಂದು ಕಾಲಘಟ್ಟದಲ್ಲಿ ಆ ದೂರದರ್ಶನದ ಬಗ್ಗೆ ಸಿನಿಮಾ ಮಾಡಿ ಅದನ್ನು ನಾವು ನೋಡುವಂತ ಒಂದು ಸಂದರ್ಭ ಬರ್ತಾ ಇದೆ. ಅದು ತುಂಬಾ ಒಂದು ಖುಷಿ ಕೊಡುವಂತ ವಿಚಾರ. ಈ ದೂರದರ್ಶನ ಯಾವಾಗ್ಲೂ ನಮ್ಗೆ ಮುಂಚೆಯಿಂದನೂ ಹಾಗೆ ಅದು ಮನರಂಜನೆಗೆ ನಿರಾಸೆ ಮಾಡಿಲ್ಲ, ಮತ್ತೆ ಸಂಬಂಧಗಳನ್ನ ಬೆಸಿತಾನೆ ಬಂದಿದೆ. ಸೊ ಈ ದೂರದರ್ಶನ ಕೂಡ ನಿಮಗೆ ಮನರಂಜನೆಗೆ ಪರಿಪೂರ್ಣವಾದ ಮನರಂಜನೆ ಕೊಡುತ್ತೆ ಅನ್ನೋ ಭರವಸೆ ನನಗೂ ಕೂಡ ಇದೆ. ನಾನು ಈ ಸಿನಿಮಾ ಅಂದ್ರೆ ಕೇವಲ ಒಂದು ಸಾಹಿತಿ ಅನ್ನೋದಕ್ಕಿಂತ ಸಿನಿಮಾದ ತಂಡದ ಭಾಗವಾಗಿದ್ದೀನಿ. ಪ್ರತಿಯೊಬ್ಬರು ಅಂದ್ರೆ ನಮ್ಮ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರು, ಸಂಗೀತ ನಿರ್ದೇಶಕರಾಗಿರ್ಬೋದು, ಮತ್ತೆ ನನ್ನ ಫೇವರೇಟ್ ಪೃಥ್ವಿ ಸರ್ ಆಗಿರ್ಬೋದು, ಎಲ್ಲರೂ ಒಂದು ಕುಟುಂಬದ ತರ ಈ ಸಿನಿಮಾವನ್ನ ಇಲ್ಲಿವರೆಗೆ ತಗೊಂಬಂದಿದ್ದೀವಿ. ದಯವಿಟ್ಟು March 3 ಎಲ್ಲರೂ ಸಿನಿಮಾವನ್ನು ನೋಡಿ ಹರಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ದೂರದರ್ಶನ ಸಿನಿಮಾಗೆ ನಿಮ್ಗೆಲ್ಲ ತಿಳಿದ ಹಾಗೆ ಸಂಭಾಷಣೆ ಬರೆದಿದ್ದೀನಿ. ಮೊದಲನೇದಾಗಿ ಇಂಥದ್ದೊಂದು ಪ್ರಾಡಕ್ಟಿಗೆ ವರ್ಕ್ ಮಾಡೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಈ ಸಿನಿಮಾದ ಕಾಲಘಟ್ಟ ಏನಿದೆ, ಇದು ನಡೆದಾಗ ನಮಗೆಲ್ಲ ಆಲ್ಮೋಸ್ಟ್ ಇದರಲ್ಲಿ ವರ್ಕ್ ಮಾಡಿರೋರೆಲ್ಲ ಒಂದು 4-5 ವರ್ಷ ಈ ಆಸುಪಾಸಿನ ವಯಸ್ಸಿನವರು ಅನ್ಸುತ್ತೆ. ಇವತ್ತು ನಾವೆಲ್ಲ ಒಂದು ಭಾಗ ಆಗಿ ಒಂದು ತಂಡ ಆಗಿ ಈ ಸಿನಿಮಾಗೆ ವರ್ಕ್ ಮಾಡಿದ್ದು ತುಂಬಾನೇ ಖುಷಿ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿರ್ದೇಶಕರ ಬಗ್ಗೆ ಹೇಳಬೇಕು, ಯಾಕಂದ್ರೆ ಯಾರೇ ಒಬ್ಬ ರೈಟರಿಗೆ ಏನಾದರೂ ಬರೆಯಕ್ಕೆ ಇನ್ಸ್ಪೈರ್ ಮಾಡ್ಬೇಕಂದ್ರೆ ಅಂಥದ್ದೊಂದು ಕಂಟೆಂಟ್ ಇರಬೇಕು. ಅಂತ ಒಂದು ಕಂಟೆಂಟು ಅದ್ಭುತವಾಗಿ ಕ್ರಿಯೇಟ್ ಮಾಡಿ ಅದನ್ನ ನನ್ನ ಹತ್ರ ತಂದು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ನನ್ನನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ದುಡಿಸ್ಕೊಂಡಿದ್ದಾರೆ, ನನಗೆ ತುಂಬ ಕಲಿಸಿದ್ದಾರೆ. ಸೊ ಹಾಗಾಗಿ ನಿರ್ದೇಶಕರಿಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುಖೇಶ್ ಶೆಟ್ಟಿ ಅವರಿಗೆ ಪ್ರೀತಿಯ ಧನ್ಯವಾದ. ಆಮೇಲೆ ಯಾವುದೇ ಒಂದು ಹೊಸ ಸಿನಿಮಾನ ಕಟ್ಟೋ ಒಂದು ಪ್ರಯತ್ನದಲ್ಲಿ ನಿರ್ಮಾಪಕರು ತುಂಬಾನೇ ಮುಖ್ಯ ಪಾತ್ರ ವಹಿಸ್ತಾರೆ. ಅಂತ ಒಬ್ರು ಪ್ಯಾಷನೇಟ್ ನಿರ್ಮಾಪಕರು ಈ ಸಿನಿಮಾಗಿದ್ದಾರೆ, ಅದೇ ಒಂದು ಹೆಮ್ಮೆಯ ವಿಷಯ. ರಾಜೇಶ್ ಭಟ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಬರೀ ಸಿನಿಮಾ ಮಾಡೋದಲ್ಲ, ಅದನ್ನ ಪ್ರಚಾರದ ವಿಚಾರದಲ್ಲೂ ಅಷ್ಟೇ ಅದ್ಭುತವಾಗಿ ಜನರ ಎದುರು ತರ್ತಾ ಇದ್ದಾರೆ. ಸಿನಿಮಾ ದೂರದರ್ಶನ ಆದರೂ ಸಿನಿಮಾ ಕಾನ್ಸೆಪ್ಟ್ ದೂರದರ್ಶನದ ಬಗ್ಗೆ ಇದ್ರು. ನೀವು ದೂರದರ್ಶನದಲ್ಲಿ ಬರೋ ತನಕ ದಯವಿಟ್ಟು ಕಾಯ್ಬೇಡಿ, ಎಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಇಡೀ ತಂಡದ ಮೇಲಿರಲಿ. ಅಂಡ್ ಹಾಡುಗಳು ಅದ್ಭುತವಾಗಿದೆ, ಪ್ರಮೋದ್ ಮರುವಂತ ಅವರು, ನಮ್ಮ ವಾಸುಕಿ ವೈಭವ್ ಅವ್ರ ಮ್ಯೂಸಿಕ್ಕು ಎಲ್ಲವೂ ಅದ್ಭುತವಾಗಿದೆ. ತ್ರಿಲೋಕ್ ತ್ರಿವಿಕ್ರಮ್ ಅವರ ಹಾಡು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಕಲಾವಿದ್ರ ಬಗ್ಗೆ ಹೇಳಲೇಬೇಕು, ಪೃಥ್ವಿ ಅಂಬರ್ ವೈಯಕ್ತಿಕವಾಗಿ ನಾನು ತುಂಬ ಇಷ್ಟಪಡುವಂಥ ಕಲಾವಿದ, ವ್ಯಕ್ತಿತ್ವ ಮತ್ತು ನಟನೆ ಎರಡರಿಂದನೂ ಎಲ್ರಿಗೂ ಇಷ್ಟ ಆಗುವಂಥ ವ್ಯಕ್ತಿ. ಸೊ ಅವರ ಒಂದು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಸುಂದರ್ ಸರ್ ಅವರು ಈ ಸಿನಿಮಾದ ನಂತರ ಅವರ ಇನ್ನೊಂದು ರೂಪನ, ವಿರಾಟ್ ರೂಪನ ನೀವು ನೋಡ್ಬೋದು ಅನ್ಸುತ್ತೆ. ಹಾಗೆ ಹರಿಣಿ ಮೇಡಮ್, ಇಡೀ ತಂಡ ತುಂಬ ಚೆನ್ನಾಗಿ ಈ ಸಿನಿಮಾಗೋಸ್ಕರ ಶ್ರಮ ವಹಿಸಿದೆ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.